ಕೊಡಿರತಕ್ಕಂತ ನನ್ನ ಆತ್ಮೀಯ ದೇವಕ್ಕ ಏನಂದ್ರಿಪ್ಪ ಮಾತು. ಮುಗುಳಾಲ ಸಂಘದ ವತ್ತಿಯಿಂದ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕಾರವನ್ನ ಹೇಳುತ್ತಾ ಮಲ್ಲು ಏನಾಯ್ತ್ರಿಪ್ಪ ಮಾತು ಒಂದು ಹ್ಯಾಂಗ ಬರ್ತದ ಹೆಂಗ್ ಬರ್ತದ್ರಿಪ್ಪ ಮಾತ. ಉಪ್ಪಿಟ್ಟು ಉದುರಿರಬೇಕು ಚಪಾತಿಗೆ ಪದರಬೇಕತ್ತ. ಉಪ್ಪಿಟ್ಟು ಉದುರಿರಬೇಕು ಚಪಾತಿಗೆ ಪದರಿರ್ಬೇಕ. ಉಪ್ಪಿಟ್ಟು ಉದುರಿರಬೇಕು ಚಪಾತಿಗೆ ಪದರಬೇಕು. ಪಲ್ಲಕ್ಕಿಗೆ ಸದರಬೇಕು ದೇವರ ಮ್ಯಾಲ ನೆದರಬೇಕು ಅಂತರು. ಅಪ್ಪ ಉನರಿಸಿದ್ದನ ಮ್ಯಾಲ ನದುರಿಟ್ಟು ಹಾಡಿದ್ದೆ ಐತಿಪ್ಪ ಅಂದ್ರ ಹಾಡಿದ್ದೆ ಕರೆ ಅವ್ರ ಹಿಂದ ಮಾಡಿರ್ತಕ್ಕಂತ ಕರ್ಮದ ಗಂಟು ನಶಿಸಿ ಹೋಗುತ್ತೈತಿ ಅಂತಕ್ಕಂತ ಮಾತನ್ನ ಜ್ಞಾನಿಯಾಗಿರ್ತಕ್ಕಂತವ್ರು ಹೇಳ್ತಾರ. ಅಂತ ಜ್ಞಾನಿಯ ಮಾತಿನ ಮ್ಯಾಲ ವಿಶ್ವಾಸ ಕೊಟ್ಟ ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗ್ಯದ ಮೇಲಾಗಿ ನುಡಿಬೇಕಾಗ್ಯದ ನುಡಿಬೇಕಾಗ್ಯದ. ಮಾನವ ಜನ್ಮಕ್ಕೆ ಹುಟ್ಟಿ ಬರೋದಕ್ಕಿಂತ ಮುಂಚಿತವಾಗಿ ತಾಯಿ ಗರ್ಭದಾಗಿದ್ದಾಗನೆ ಪಿಂಡ ಭಗವಂತಗ ಮಾತು ಕೊಟ್ಟದ. ಏನು ಕೊಟ್ಟದ ಮಾತು ಶಿವನಿಗೆ ಯಪ್ಪ ಹಲಸು ಮಲ ಮೂತ್ರದಿಂದ ಮೊದಲು ನನ್ನ ಬಿಡುಗಡೆ ಮಾಡು ಮಾಡಿದ್ದೆ ಐತಿಪ್ಪ. ಹೋದ ನಂತರ ಸದಾ ನಿನ್ನ ನಾಮಸ್ಮರಣೆ ನುಡಿತೀನಿ ಅಂತೇಳಿ ಹೇಳಿ ಬಂದದಕ್ಕರೆ ಇಲ್ಲಿ ಬಂದ ಮೇಲೆ ನಾವು ನೀವೆಲ್ಲರೂ ಧರಣಿಗೆ ಬಂದು ಏನ್ ಮಾಡ್ಲಾಕತ್ತೀವಿ ಏನ್ ಮಾಡಕತ್ತೀರಪ್ಪ. ನನ್ನ ಹೆಂಡ್ರು ಹೊಲ ಮನೆ ಮಕ್ಕಳು ಬದುಕು ಬಂಗಾರ ಸಂಪತ್ತದ ಬೆನ್ನ ಹತ್ತಿ ಈ ಮಾಯಾ ಪ್ರಪಂಚದ ಬೆನ್ನ ಹತ್ತಿ ಪಾರಮಾರ್ಥಿಕದ ಹಾದಿಯನ್ನು ತುಳಿದು ತಮ್ಮ ಮರೆತು ಕೂತು ಬಿಟ್ಟಿದೀವಿ. ಕೊಟ್ಟ ಮಾತು ತಪ್ಪಿದೆ ಅದಕ್ಕೆ ಹೇಳ್ತಾರ ಬಸವಣ್ಣವರು. ಏನ್ ಹೇಳಿರಿಪ್ಪ ಬಸವಣ್ಣವರು ಬಡತನಕ್ಕೆ ಒಂಬುವ ಚಿಂತೆ ಹುಟ್ಟರೆ ಇಡುವ ಚಿಂತೆ ಇಟ್ಟರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಚಿಂತೆ ಹಲವು ಚಿಂತೆಗಳಲ್ಲಿ ಶಿವ ಚಿಂತೆಯನ್ನು ಮಾಡುವವರನ್ನು ಕಾಣಲಾರೆ 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 ಹೇಳು. ಯಾಕಂದ್ರೆ ಇಂತ ನಾಮಸ್ಮರಣೆ ನುಡಿದು ಬಿಟ್ಟು ಇವತ್ತು ನಾವು ಏನೇನ್ ಮಾಡ್ಲಾಕತ್ತೀವಿ ಅಂತಕ್ಕಂಥದ್ದು ಕರ್ಮದ ಕಟ್ಟಿ ಮೇಲೆ ಕರ್ಮೇರಿ ಕೂತದ. ವರ್ಷದೊಳಗ 365 ದಿನ ಬರ್ತಾವತ್ತಮ್ಮ 365 ದಿನದಾಗ ತಿಳಿದು ತಪ್ಪು ಮಾಡ್ತೀವಿ ತಿಳಿದು ತಪ್ಪು ಮಾಡ್ತೀವಿ. ಇವತ್ತು ಒಂದು ದಿನ ಭಕ್ತಿಯಿಂದ ನಾವು ಕೂತು ಕೇಳಿದ್ದೆ ಆಯ್ತಪ್ಪ ಅಂದ್ರೆ ನಾವು ಭಕ್ತಿಯಿಂದ ಹಾಡಿದ್ದೆ ಕರೆ ಅವರು ಒಂದು ಮಾಡಿರ್ತಕ್ಕಂತ ಕರ್ಮದ ಗಂಟೆ ನಶಿಸಿ ಹೋಗ್ತೈತಿ ಅಂತಕ್ಕಂತ ಜ್ಞಾನಿಯಾಗಿರ್ತಕ್ಕಂಥವ್ರು ಹೇಳ್ತಾರ. ಅವ್ರ ಮಾತಿನ ಮೇಲೆ ವಿಶ್ವಾಸ ಕೊಟ್ಟು ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗ್ಯದ ಮೇಲಾಗಿ ನುಡಿಬೇಕಾಗ್ಯದ. ಹೌದ್ರಿಪ್ಪ ಹೌದು ಎಲ್ಲ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಸರ್ಜಾಡಿ ಕಲಾವಂತರ ಕಡೆ ಈಗಾಗಲೇ ಏನೇನು ಮಾತಾಡ್ರು ಏನೇನಿಲ್ಲ ಅಂತಕ್ಕಂತ ಒಂದು ಮಾತು ನೆನಪಿಗೆ ಬರ್ಲಾಕತ್ತದ ಮೊದಲು. ಯಾವ್ದ್ರಿಪ್ಪ ಮಾತ ಸಜ್ಜನರ ಸಂಘ ಹೆಜ್ಜೆಯನ್ನು ಸೇರಿದಂತ ದುರ್ಜನರ ಸಂಘ ಬತ್ಸರ ರಜ್ಜಿನಂತೆ ಸರ್ವಜ್ಞ ಅಂತ ಹೇಳಿದ್ರು. ಹಿಂಗಂದ್ರೆ ಏನ್ರಿಪ್ಪ ಮಾತ ಒಳ್ಳೆಯವರಿಗೆ ಹತ್ತಿರ ಬರೋ ನಾಲ್ಕು ಬುದ್ಧಿ ಮಾತು ತತ್ವದ ಮಾತು ಗೊತ್ತಾಗ್ತಾವ ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬರ್ತೀವಿ. ಹೌದೌದು ಕೆಟ್ಟವ್ರಿಗೆ ಆತನ ಮಾಡ್ರೆ ಏನಾಗ್ತದೆ ಒಳ್ಳೆಯವ್ರಿಗೆ ಆತನ ಮಾಡೋ ಮಕ್ಕಳು ಅಲ್ಲ ನಾವು ತುಕ್ಕಿ ಹಾಕೊಡಿ ಏನ್ ಮಾಡೋರು ಹುಡುಕರಿಗೆ ಆತನ ಮಾಡೋ ಮಕ್ಕಳು ನಾವು. ಹೌದಾ ಹುಡುಕರಿಗೆ ಆತನ ಮಾಡೋದು ಹುಡುಕರಿಗೆ ಒಳ್ಳೆಯವ್ರಿಗೆ ಆತನ ಮಾಡ್ರೆ ಒಳ್ಳೆ ಮಾತು ಬರ್ತಾಕ್ರ ಕುಡುಕರಿಗೆ ಆತನ ಮಾಡ್ರಿ ಏನಪ್ಪ ನಮ್ಮ ನೀ ಕುಡಿ ನಿಮ್ಮ ನಾ ಕುಡಿ ಏನ್ ತುಕ್ಕೆ ದಾರು ಒಟ್ಟಿ ಕುಡಿ. ಹೌದು ಎಷ್ಟೋ ಮಂದಿ ಕುಡಿದು ಸಂಸಾರ ಹಾಳು ಮಾಡ್ಕೊಂಡು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ದುಡ್ಲಿಕ್ಕೆ ಹೋಗ್ಯಾರ. ಹೌದು ಮಹಾರಾಷ್ಟ್ರದಿಂದ ಕರ್ನಾಟಕ ದುಡ್ಲಿಕ್ಕೆ ಬಂದಾರ ಇಟ್ಟಂಗಿ ಬಟ್ಟಿಗೆ ಕಬ್ಬಿನ ತೋಡಿ ಹೋಗ್ಯಾರ. ದುಡದ್ ದುಡಿದ್ರು ಕೂಡ ಮಾಡಿರ್ತಕ್ಕಂತ ಸಾಲ ತಿಳಿಯಿರ್ಲ ಲಾಸ್ಟ್ಗೆ ಹೆಂಡ್ರ ಕೂಡ ತಾಳೆ ಕೊಳ್ಳಾಗುಳಿದ್ರು ಲೋಕ್ ಕೊಡಿ ಯಾಕೆ ಓದಿಲ್ರಿಪ್ಪ ಕೊಳ್ಳಾಗ ತಾಳೆ ಮತ್ತವ್ರು ಮಾಡ್ಕೊಂಡು ಕುಡಿದ್ರಿ ಅದಕ್ಕೇನು ಸಂಬಂಧ ನಾಗರ ಪಂಚಮಿ ಹೆಣ್ಮಕ್ಳು ಮಾತು ತಗೊಂಡ್ರೆ ಮಾತು ಮಾಡಿಸಿ ಹಾಕ್ತಾರ ಅವ್ರ ತವ್ರ ಮನೆಯವರು. ಅಂದ್ರೆ ನಿನ್ನ ವಿಚಾರ ಏನ ಮಾತು ಕುಡಿಬೇಕು ಕುಡಿಬೇಕು ದಾರು ಕುಡಿದವರೆಲ್ಲ ದೇವ್ರ ಮಕ್ಕಳ ತೇತಿನ ಶಾಣ್ಯರು ಹೇಳ ನಾನು ಹೇಳ್ತೀನಿ ದಾರು ಕುಡಿದವ್ರು ದೇವ್ರ ಮಕ್ಕಳ. ಹೌದು ಹೆಂಗ ಶಿಂದಿ ಕುಡ್ದ ಶಿವನ ಮಗ ಬಾಟ್ಲಿ ಕುಡ್ದ ಬ್ರಹ್ಮನ ಮಗ ಬೀರ್ ಕುಡ್ದ ಪಾರ್ವತಿ ಮಗ ವಿಷ್ಕಿ ಕುಡ್ದ ವಿಷ್ಣುನ ಮಗ ಮತ್ತೇನು ಕುಡಿಲಾರವ್ರು ಏನೇ ಕುಡ್ಲಾರವ್ರು ಒಟ್ಟ ಈ ಭೂಮಿ ಮೇಲೆ ಇದ್ದು ಸತ್ತಂಗತ್ತವ್ರು. ಅಂದ್ರೆ ಇವರಿಬ್ರು ತಾಳ ಬರಸಲ ಇವ್ರು ಕುಡಿಯಲ್ಲಿ ಇವ್ರು ಯಾರು ಇವರಿಬ್ರು ಹುಸುಳೆ ಮಕ್ಳು ಇವರು. ಮನುಷ್ಯ ಹುಟ್ಟೆ ಅನ್ನೋದಕ್ಕ ಸಾಯ್ಲಕ್ಕ ಸಾಯಿರ್ದಾಗ ಕುಡಿದು ತಿಂದು ಒಂದು ಚೆಂದು ಎಲ್ಲಾ ತರ ಎಂಜಾಯ್ ಮಾಡಿ ಸಾಯ್ಬೇಕು ತಿನ್ನ ಅದು ಒಟ್ಟು ಕುಡಿಬೇಕು ಒಟ್ಟು ಕುಡಿಬೇಕು ಅದಕ್ಕೆ ಬೌಲಾದಿ ಸದಾಶಿವ ಮತ್ತೆ ಒಂದು ಮಾತೆ ಏನತ್ತ ಹುಡುಗದು ತನಗೆ ಕುಡಿಸಿದ್ದು ಪರ್ಯಾಗ ಕುಡಿಸಿದ್ದು ಕೆಡಿಸಿ ತರಬೇಡ ಮುಂದೆ ನಿಮಗೂ ಒಂದ್ ಬಾಟ್ಲಿ ಕುಡಿಸೋರು ಸರ್ವಜ್ಞೆ. ಏ ಸರ್ವಜ್ಞನ ಮೊಮ್ಮಗನ ಹೌದಾ ಈ ಕೈ ನನ್ನ ಕಡೆ ಹಾಕಿ ಹಂಗೆ ಕುಡ್ಕೊಡ್ ಕೈ ಹಿಂಗ್ ಸೂತಾಗಿ ಬರೋದು ಇದು. ಆದ್ರೆ ನಿನ್ನ ವಿಚಾರ ಏನೋ ಒಟ್ಟು ಕುಡಿಬೇಕು ನಾವು ಒಟ್ಟು ಕುಡಿಬೇಕು ಕುಡಿದ್ರೆ ಯಾವ ಐಟಮ್ ಕುಡಿಬೇಕು ಹೇಳಿಲ್ಲ ಹೋಟಿ ಹೈರ್ಸ್ ಬಿಪಿರಮ್ ಎಂಸಿರಮ್ ಏಟ್ ಬಿ ಎಂ ಸಂತ್ರ ನಕೌಟ್ ಕಂಟ್ರಿ ಬೆಂಗಳೂರು ಸಿಂಧಿ ಕುಡು ಸುಂದಾಯ ಮಾತು ನಮ್ಮ ಮನೆಗೆ ಬರಬೇಕು ಮಂದಿ ಮನೆಯವರ ಏಟ್ ಬೀಳ್ತಾವು
ಅಂದ್ರೆ ಒಟ್ಟು ನಿಂದಿನ ಒಟ್ಟು ಕುಡಿಬೇಕಂದಿ ಇವೆಲ್ಲ ಐಟಮ್ಗಳು ನಿನಗೆ ಅನುಕೂಲ ಎಲ್ಲ ಒಂದು ಬಕೆಟ್ ನಾಗ ಹಾಕಿ ಪೈಪ್ ಹಚ್ಚಿ ಜಗದ್ ಮಗ ನಾನು ಅದಕ್ಕೆ ಸರಿ ಹಿಂಗಾಗ್ಯದ ಅಲ್ಲೊಂದು ತೊಲೆ ಅಂದ್ರೆ ನೀವೇನರ್ತೀಯ ದಾರು ಕುಡಿದ ಇದೊತ್ತ ಲಾಭ ತೀರಿ ಹೌದು ದಾರು ಕುಡಿದ ಲಾಭಗಳದಾವ ಹೆಂಗ್ ಲಾಭ ಅದಾವ ಕೇಳಿಲ್ಲ ಒಂದನೇ ಲಾಭ ಮೂರ್ ಲಾಭಗಳದಾವ ಮೂರ್ ಲಾಭ ಹೌದು ಏನ್ ಲಾಭ ಐತಿ ಒಂದನೇ ಒಂದು ದಾರು ಕುಡಿದ್ರೆ ನಾಯಿ ಕಡೆಯಂಗಿಲ್ಲ ಹಂದಿ ಕಡೆಯಂಗಿಲ್ಲ ದಾರು ಹಿಡಿದು ದಾರು ಕುಡಿದು ಹೊಂಟ್ರಂದ್ರ ಒಟ್ಟಿ ಮೇಲೆ ಒಟ್ಟಿ ಬಿತ್ತಂದ್ ದಾರಿ ಹಿಡಿದು ಹೋಗಾಗ ಸಂಧಿ ಹಿಡಿದು ಹೊಂಟ್ರಂದ್ರ ನಾಯಿಕಿದ್ದು ಹುತ್ತನಾಯಿ ಆಗಿ ಅಡ್ಡಾಡ್ತಾರ ಇವ್ರು ಅಂದ್ರೆ ಇವ್ರಿಗೆಲ್ಲ ನಾಯಿ ಕಡಿಬೇಕಿತ್ತು ಒಂದೇ ಲಾಭ ಹಂಜು ಮಾಡ್ತಾವ ಇದು ಎರಡನೇ ಲಾಭ ಅವ್ರ ಮನೆ ತುಡುಗಾಗಂಗಿಲ್ರಿ ಯಾಕ ಅಂದ್ರೆ ಕುಡಿದು ಕುಡಿದು ಮನೆಯನ್ನು ಬಾಂಡೆ ಕೊಂಡೆ ಹೆಂಡ್ರ ಕೊಳನ್ ತಾಳಿ ಎಲ್ಲಾ ವಸ್ತು ಒಯ್ದು ದಾರದ ಅಂಗಡಿ ಒತ್ತಿಟ್ಟು ದಾರು ಕುಡಿತಾರ ಮನೆಗೆ ಏನಾಗುತ್ತೆ ಹೋಗ್ಬೇಕಾದ್ರು ಇದು ಎಣ್ಣೆ ಲಾಭ ಇದು ಎಣ್ಣೆ ಲಾಭ ಇನ್ನು ಮೂರನೇದ ಮೂರನೇ ಲಾಭ ಅವ್ರ ಒಟ್ಟ ವಯಸ್ಸಾಗಿ ಸಾಯಂಗಿಲ್ಲ ಒಂದು ನೂರು ವರ್ಷವಾಗಿ ಸಾಯಂಗಿಲ್ಲ ಅಂದ್ರೆ ಕುಡಿದು ಕುಡಿದು ಶರೀರ ಎಲ್ಲ ಫಿಲ್ಟರ್ ಆಗಿ ಶರೀರ ಎಲ್ಲ ಕೆಟ್ಟು ಲಿವರ್ ಬಾಬ್ ಆಗಿ ನಡುವೆ ಹಲಿಗೆ ಹಾಕ್ತಾರೆ ಅವರು ಜಾಟನಾಂಗ ಬುಕ್ ನಾಂಗ ಜಾಟನಾಂಗ ಬುಕ್ ಅಂದ್ರೆ ನಿನ್ನ ವಿಚಾರ ನಾ ಮೂರ್ ಲಾಭದ ಹತ್ತಿರ ಕುಡಿ ಅಂದಿ ಮೊದಲು ಒಂದು ಮಾತು ಹೇಳ್ತೀನಿ ಹೇಳ ಕುಡಿಬೇಕು ಯಾವ ಬ್ಯಾಂಕ್ ಕುಡಿಬೇಕಪ್ಪ ಹೇಳ ಮೊದಲು ಹೇಳ ಕುಡಿದರೆ ಕುಡಿಯದಂತಿರ್ಬೇಕು ಕುಡಿದರೆ ವಾಸನೆ ಬರದಂತಿರ್ಬೇಕು ಕುಡಿದರೆ ಜೋಲಿ ಹೊಡೆಯದಂತಿರ್ಬೇಕು ಹೊಡೆದಂತಿರ್ಬೇಕು ಕುಡಿದರೆ ಹೆಂಡತಿ ಮೆಚ್ಚಿ ಹೌದೌದನ್ಬೇಕು ಹೆಂಡತಿ ಮೆಚ್ಚ ಹೌದನಂತ ಇದೆ ಬ್ರ್ಯಾಂಡ್ ತುಕ್ಯ ಕುದಿಸಿ ಅರಿಸಿದ ನೀರು ಕುಡಿಬೇಕು ಜಲ ಸುರತ್ ವರ್ಷಗಳು ಯಾವ ಹೊಸ ಬ್ರ್ಯಾಂಡ್ ಒಂದೊತ್ತು ಮಾಡಿದ್ನಲ್ರಿ ಮಲ್ಲು ಅದು ಸಾಧುರು ಶರಣರು ಸತ್ಪುರುಷರು ಸಂತರೊಳಗೆ ಕೆಲವೊಂದು ಜನ ಕುಡ್ದಾರ ಯಾರ್ಯಾರು ಕುಡಿದ್ರು ಸದಾಶ ಮುತ್ತ ಕುಡ್ದ ಕಲಿಯೋದ ಕಲ್ಲಿನ ಗುಡಿ ಕಟ್ಕೊಂಡು ದೇವರಾಗಿ ಮರದ ಬಳಿ ಹೊಯ್ಯ ದಾರು ಮಾಡಿಬಿಟ್ಟ ನವನಗೊಂದು ನಾಗಲಿಂಗ ಮುತ್ತ ಕುಡ್ದ ಇವನು ಕಲಿಯೋದ ಕಲ್ಲಿನ ಗುಡಿ ಕಟ್ಕೊಂಡು ದೇವರಾಗಿ ಮರದ ಅದ ಸಾಕ್ಷಾತ್ ದೇವಿ ಮೈಸಾಸೂರ್ನ ಮರ್ದನ ಮಾಡ್ಲಕತ್ತಳು ಇವಳು ಕೂಡ ಮದ್ಯಪಾನವನ್ನ ಸೇವನೆ ಮಾಡಿ ಆ ದೈತನ ಸಂಹಾರ ಮಾಡಲು ಇವಳು ಕೂಡ ದೇವರಾಗಿ ಮೆರೆದಳು ದೇವರಾಗಿ ಮೆರ್ಲಿಕ್ಕೂ ಅವರೆಲ್ಲ ಕುಡಿದಾರತ್ತೆ ನೀನು ಕುಡ್ಲಕ್ ಕಲ್ತಿದ್ವಿ ನಾವು ಕುಡಿದ ಮೇಲೆ ಸತ್ತ ಮೇಲೆ ದೇವರಾದ ಮಕ್ಕಳಲ್ಲ ಏನಾಗ ದೇವರಾಗಿ ನಿಮ್ಮಂತವ್ರಿಗೆ ಬಡ್ಕೊಳ್ಳೋ ಮಕ್ಕಳು ನಾವು ಬ್ಯಾಗಲ್ಲಿ ಹುಣಸಂತಿ ಕ್ರಾಸಿಗೆ ಸೊಟ್ಟಿ ಕ್ರಾಸಿಗೆ ಸೊಟ್ಟಿ ಕ್ರಾಸಿಗೆ ಮೂರು ಒಟ್ಟಿ ಮೂರು ತತ್ತಿ ಮೂರ್ ಲಿಂಬಿ ಅನ್ನ ಕರ್ಕ ಇರ್ತಲಿ ಮ್ಯಾಗ ಒಂದು ಒಟ್ಟಿ ಇಟ್ರ ಬಿಡ್ತೀನಿ ಬಾಯ್ ಇಲ್ಲ ಹಿಂಗೆ ಹಿಡ್ಕೊಂಡು ಕುಳಿತೀನಿ ನಾನು ಇರ್ಲಿ ಹಿಂಗ್ ಹಿಡ್ಕೊಂಡು ಕುಣಿ ಅಂತ ವ್ಯವಹಾರ ಆಗಿರ್ಬಾರ್ದು ಮಲ್ಲು ಹೌದೌದು ಅವರು ಕುಡಿದಾರ ತಿಳ್ಕೊಂಡು ನಾವೆಲ್ಲ ಕುಡ್ಲಕತ್ತರೆ ಭೂಮಿಗೆ ಮತ್ತು ಆಕಾಶಕ್ಕೆ ಎಷ್ಟು ಅಂತರದನು ಅಂತರದಲ್ಲ ಅಟ್ಟ ಅಜ ಗಜಾಂತರ ಅಂತರದ ಹೌದೌದು ಶ್ರದ್ಧ ಮಾಡಿರು ಶರಣರು ಮಾಡಿರ್ತಕ್ಕಂತ ನಂಗ ಹಾದಿ ಒಳಗ ನಾವು ನಡೆಯಕ್ ಹೋದ್ರೆ ಆಗುದಿಲ್ಲ ತಮ್ಮ ಆಗೋದಿಲ್ರಿಪ್ಪ ಹೌದಿಲ್ಲ ಎಲ್ಲಿ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಸರ್ಜೋಡೆ ಕಲಾವಂತರ ಕಡೆ ಒಂದ್ ಸ್ವಲ್ಪ ಸರಿ ನಮ್ಮಲ್ಲು ಸ್ವಲ್ಪ ಪೂರ ಸರಿ ತಿನ್ನ ಹಿಂಗಂದಿ ಅಂದ್ರೆ ಯಾವಾಗ ಚಂದ ಆಗ್ತದ ಅಣ್ಣ ತಂಗಿ ಜಗಳ ಎಲ್ಲ ಜಗಳ ಆಗುತ್ತದ ಕರೆ ಅವ್ರು ಏನು ಮಾತಾಡಲ್ಲ ಏನು ಮಾತಾಡ್ಬೇಕು ನನಗೂ ಕೋಣೆ ಆಗ ನೀವರ ಕಾಲ್ ಕೆದರ್ಬೇಕು ಅತ್ತಂಗರು ಹಬ್ಬಕ್ಕೆ ಬಂದಿರಿ ಏನಾರು ಕಾಡ್ಬೇಕು ಜಂಪಾರ ಬಂಗಾರ ಅಣ್ಣ ಬಂಗಾರ ಇಲ್ಲ ಎಲ್ಲ ಬಿಟ್ಟು ಸುಮ್ ಹೊಲ್ದಾಗ ಸೀಮೆ ಹೊಡಿರ್ತೀನಿ ಯಾಕಂದ್ರೆ ನಿಮ್ ಹೆಣ್ಮಕ್ಳು ಪದ್ಧತಿ ಸುಮಾರ ಅದ ಅಂದ್ರೆ ಏನು ಕೊಡ್ಲಿಕ್ಕ ಹೊಲ್ದಾಗ ಸೀಮೆ ಕಲ್ಲು ಹುಡ್ತೀನಿ ಅಂತೀರಿ ಹೆಣ್ಮಕ್ಳ ಪದ್ಧತಿ ಸುಮಾರ ಹೌದೌದು ಅದಕ್ಕ ನಿಮಗ ಒಂದ್ ಮನಿ ಇನ್ನೊಂದ್ ಮನಿಗೆ ಹೋಗಿ ತುರುಕ್ತಾರ ತಿನ್ನ ನೋಡ್ರವ ಅಂದ್ರೆ ಹೆಣ್ಮಕ್ಳ ಗುಣ ಸುಮಾರ ಒಂದ್ ಮನಿ ಹೋದ್ ಇನ್ನೊಂದ್ ಮನಿ ತುರುತಾರ ಒಂದ್ ಮನೆ ಹುಟ್ಟಿದ ಮನಿ ಬಿಟ್ಟು ಇನ್ನೊಂದ್ ಮನಿ ಯಾಕೆ ಅಟ್ಟಿ ಬರ್ತಾರೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾಕೆ ಹೋಗಿ ಕೊಟ್ಟು ಬರ್ತಾರೆ ಬಡಕನೆ ಗೊತ್ತು ಏನ್ರಿ ಇದು ಇಲ್ಲೇ ಇದು ನಮ್ಗೆ ಕಾರವಾರ ಶನಿಯಾಗಿ ಅಂತ ಅದಕ್ಕೆ ಇನ್ ಮಂದಿ ಹೌದು ಆ ಕಡೆ ಸ್ವಲ್ಪ ಅವುಗಳು ಬೇಯತ್ತಾರ ನೋಡಿ ಯಾಕೆ ಬೈಲಿಕತ್ತಾರ ಆ ಕಡೆ ಹೋಗಂಗಿಲ್ಲ ಯಾಕೆ ಆರತಿ ಮಾಡ್ತಾರ ಅವ್ರು ಎದುರಾಗಿಟ್ಟ ಚಪ್ಪಲ್ದಾಗಿಟ್ಟು ಯಾಕೆ ಬೈತಾರ ಗೊತ್ತಿಲ್ಲ ಅಕ್ಕ ಹೋಗಿ ಬಾಳ ಬೈತಾರ ಅವ್ರು ನನ್ನ ಹೌದು ಬೈತಾರೆ ಏನು ಮುಲ್ಲ 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 ಇಲ್ಲಿ ದೇವ್ರ ಸೇವೆ ಮಾಡೋದು ಹೆಣ್ಮಕ್ಳು ಗುಣಗಳು ಸುಮಾರ ಹೊತ್ತಿಲ್ಲ ನಮ್ನ ಬೈಲಾಕತ್ತಾರ ಯಾಕೆ ನೀವು ಕಾಡಂಗಿಲ್ರಿ ಅಣ್ಣತಮ್ಮರಿಗೆ ಇಲ್ಲ ಮೊಲ್ಲ ಒಂದ್ ಮಾತು ಹೇಳ್ತೀನಿ ಹೇಳಿಲ್ಲ ಹುಟ್ಟಿ ಬಂದ ಮೇಲೆ ಹೆಣ್ಮಕ್ಳು ಎರಡು ಮನಿ ಕಳಿಸಿದೀವಿ ಎರಡು ಮನಿ ಕಳ್ಸಿರಿ ಹೌದು ಯಾವ್ಯಾವ ಹೊತ್ತಕ್ಕೆ ಒಂದು ಹುಟ್ಟದ ಮನೆ ತವರ ಮನೆ ಒಂದು ಇದು ಒಂದು ಒಂದೇ ಗೊತ್ತು ನನಗ ಹೌದಿಲ್ಲ ಹೌದು 4 ಕೋಟಿ ಗಂಡನ ಮನೆ ಒಂದು ಒಟ್ಟು ಎರಡು ತೋಟಲ್ಲ ತವರ ಮನೆ ಜಗಳ ತಗರ ನಿಮ್ಮ ಅಣ್ಣತಮ್ಮರ ಜೋಡಿ ಇಲ್ಲೂ ಪಾಲು ಸಿಗ್ತದ ಹೊಲಿಗಂತಾಗ ಅಲ್ಲಿ ಗಂಡನ ಜೋಡಿ ಅಲ್ಲೂ ಅರ್ಧ ಪಾಲು ಸಿಗ್ತದ ಒಟ್ಟು ಒಟ್ಟು ಬಂದ ಹೆಣ್ಮಕ್ಳು ಎರಡು ಮನೆ ಗಳಿಸಿದ್ವಿ ನೀವು ಕುಕ್ಕರ್ ಬಡ್ಕೊಂಡು ಒಂದೇ ಕಡೆ ಊಟ ಹೊಡ್ಕೊಂಡ್ ಕೂತಿರ್ಲಿ ನಾವು ಎರಡು ಮನೆ ಗಳಿಸಿ ಗೊತ್ತಿಲ್ಲ ನಿಮಗ ಇದು ನಮ್ದೊಂದು ಹುಟ್ಟಿದ ಮನೆ ಒಂದು ಮತ್ತ ನಮಗೂ ಇನ್ನೊಂದು ತವರ ಮನೆ ಅದು ಬಸ್ ಸ್ಟ್ಯಾಂಡ್ ಮಗಲ ಒನ್ ಶಾಪ್ ದಾರು ಬಂಗ್ ಹೇಳ್ಕಲ್ಲ ಅದನ್ನು ತವರ ಮನೆ ಇದ್ದಂಗ ನಮಗ ನೀವು ರಾತ್ರಿ ಒಂದು ಕೋದ್ರೆ ನಿಮ್ಮ ತವರ ಮನೆ ಬಾಗಿಲು ಮುಚ್ಚಿರ್ತದ ನಾವು ರಾತ್ರಿ ಎರಡು ಕೋರಿ ಒಪ್ಪನ್ನ ನೈಟ್ ಬಳಸುದ ಹೋಗ
ನಾನು ನೀ ತಗೋ ನಿಂದ ನಾ ತಗೋ ಕೊಬ್ಬರಿ ಗಡಿಕೆಯ ಕೊಬ್ಬರಿ ಕೊಟ್ರ ಕೊಬ್ಬರಿ ಬಿಟ್ಟು ಬರೀ ಪಟ್ಟಿ ತಿದ್ದ ನಿನ್ನ ವ್ಯವಹಾರ ಹೌದು ಅಂತ ವ್ಯವಹಾರ ಆಗ್ಲತ್ತದ ಮೊದಲು ಹೌದೌದು ನಿನ್ನ ಜೋಡಿ ವಾದ್ರ ಬಹಳ ಆಗ್ತದ ಇರ್ಲಿ ಇರ್ಲಿ ಹಂಗೇನು ಮಾತಾಡೋದಾಗಿರ್ಬಾರ್ದು ದಾರಲ್ಲಿ ಕುಡಿದಂತೆ ಒಂದ್ ಮಂದಿ ಕೆಲವೊಂದ್ ಜನ ಇಲ್ಲಿ ಕುಳಿದಾರ ಒಂದ್ ಮಾತು ಹೇಳ ಒಂದೇ ಮಾತು ಬುದ್ಧಿ ಮಾತು ಹೇಳುದೈತಿ ಬುದ್ಧಿ ಮಾತ ಹೆಂಗು ಹೆಂಗ್ರಿಪ್ಪ ಹೆಂಗಪ್ಪ ಉರಜಂತ ಗ್ರಾಮದ ಒಬ್ಬ ಮನುಷ್ಯ ಆಗಿರ್ತಕ್ಕಂತವ ಎಲ್ಲಿ ಚರ್ಚನಕ ದಾರು ಕುಡ್ಲಕ್ ಹೋದ ಪಂಚಾಪ್ ಅಂಗಡಿ ಹೋದ ಇಲ್ಲಿ ಸಮೀಪ ಐತಿ ಹೋಗಿ ದಾರು ಕುಡ್ಲಕ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ 8 ವರ್ಷದ ಬಾಲಕ ಹುಡುಗ ದಾರು ಒಳಗಡೆ ಕೆಲಸ ಮಾಡ್ತಿದ್ದ ಕೆಲಸ ಮಾಡ್ತಿದ್ದ ಟೇಬಲ್ ಹರಿಸು ಐಟಮ್ಗಳು ತಂದು ಕೊಡುದು ಕೊಡುದು ಮಾಡ್ತಿದ್ದ ಹೇಗೆ ದಾರು ಒಳಗಡೆ ಕೂತ ನಂತರ ಆ 8 ವರ್ಷದ ಹುಡುಗಿ ಕೇಳ್ತಾನ ಕುಡ್ಲಿಕ್ ಬಂದಿರ್ತಕ್ಕಂತ ವ್ಯಕ್ತಿ ಯಾವ ಬ್ರ್ಯಾಂಡ್ ಬೇಕಪ್ಪ ಓಟಿ ಆರ್ ಎಚ್ ಬಿಪಿ ರಮಿ ಎಂ ಸಿ ರಮಿ 8 PM ತಂತ್ರ ನಕೋಟ್ ಕಂಟ್ರಿ ಬೆಂಗಳೂರು ಸಿಂಧಿ ಯಾವ್ದು ಬೇಕು ನಿಮಗ ಏನ್ ಬೇಕು ಅಂತ ಕೇಳ ಅವಾಗ ಆ ಹುಡುಗಿ ಕೇಳೋದು ಆ ಹುಡುಗಿ ಕೇಳೋದು ನೋಡಿ ಈ ಕುಡ್ಲಿಕ್ ಬಂದಿರ್ತಕ್ಕಂತ ವ್ಯಕ್ತಿ ಆ ಹುಡುಗ ಹೇಳಿದ ಬುದ್ಧಿ ಮಾತ ಏನ್ ಬುದ್ಧಿ ಮಾತ ಏನ್ ಹೇಳಿದ್ರಿಪ್ಪ ತಮ್ಮ ನೀ ಎಲ್ಲ ಐಟಮ್ ಕೇಳಕತ್ತಿ ನಿನ್ನ ವಯಸ್ಸು ನೋಡ್ರ ಬಹಳ ಸಣ್ಣ ಐತಿ ಇಟ್ಟೆಲ್ಲ ನಿನಗೆ ಹೆಟ್ಟು ಬರ್ಲಾಕತ್ತವ ಎಂತ 8 ವರ್ಷ ಆದಾಗ ಎಂತ ಅಂಗಡಿಯ ಕೆಲಸ ಮಾಡ್ತಿ ಇಂತ ಅಂಗಡಿಯ ಕೆಲಸ ಮಾಡ್ತೀಪ ಅದು ಇಂತ ಅಂಗಡಿಯಾಗೆಲ್ಲ ನೀ ಕೆಲಸ ಮಾಡಬಾರ್ಪ ಮಾಡಬಾರದು ನಾಳೆ ನೀನು ನನಗತ್ತೆ ದೊಡ್ಡ ಕುಡುಕಾಗತಿ ಮಾಡಬಾರದಪ್ಪ ಅಂತೇಳಿ ಆ ಕುಡಿಲಿಕ್ ಬಂದಿರತಕ್ಕಂತ ವ್ಯಕ್ತಿ 8 ವರ್ಷದ ಹುಡುಗಿಗೆ ಮಾತು ಹೇಳಿದ ಹೇಳಿದಾಗ ಅವಾಗ 8 ವರ್ಷದ ಬಾಲಕ ಹೊಳ್ಳಿ ಆ ಮನುಷ್ಯ ಹೇಳ್ತಾನ ಏನತ್ತ ಹೇಳಿದ್ರಿಪ್ಪ ಕಾಕ ನೀ ಎಲ್ಲ ಕುಡಿಬೇಡತ್ತೇಳ ಯಾಕ ದಾರದ ಅಂಗಡಿ ಕೆಲಸ ಮಾಡಿಬಿಡತ್ತೇಳಿ ನನಗೆ ಹೇಳಕತ್ತಿ ಕರಿ ದೊಡ್ಡ ಕುಡುಕ ಆಗುತ್ತೆ ಹೇಳ್ತಿ ಹೇಳತ್ತಿದಿ ಹೌದು ಆದ್ರೆ ಕೂಡ ನೀನು ಕುಡಿದು ಬಿಡು ಕುಡಿದು ಬಿಡು ನಾಳೆ ಯಾಕಪ್ಪ ಅಂದ್ರ ಹೌದು ನಿಮ್ಮ ಮಗನು ಕೂಡ ನೀನು ಕುಡಿದು ಕುಡಿದು ಸತ್ಯ ಅಂದ್ರ ಸತ್ಯ ಪಾತ್ರ ಹೌದು ನಿಮ್ಮ ಮಗನು ಕೂಡ ನನ್ನ ತರ ದಾರದ ಅಂಗಡಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತದೆ ಕಾಕ ಮೊದಲು ನೀ ದಾರು ಕುಡಿದು ಕೈ ಬಿಡುತ್ತೀನಿ ದಾರು ಕುಡಿದು ಬಿಡತ್ತಂದ ಹೌದಾ ಆ ಹುಡುಗನ ಮಾತು ಕೇಳಿ ಕುಡಿಲಿಕ್ ಬಂದಿರತಕ್ಕಂತ ವ್ಯಕ್ತಿ ಹಾಳೆ ಕುಡಿಲಾರದಿನ ಹಂಗೆ ವಾಪಸ್ ಮನೆ ಹೋಗ್ತಮ್ಮ ಅವತ್ತಿನ ಕುಡಿದ ಬಿಟ್ಟದನ್ನ ಬಿಟ್ಟ ಇಂತಿಂತ ಮಾತುಗಳು ಹಿಂಗ್ ನೆನಪಾಗುತ್ತ ಅದಕ್ಕ ಹಿಂಗ ಜನರಿಗೆ ಸಂದೇಶ ಕೊಡಕರೆ ಕುಡಿಬೇಕು ಕುಡಿ ಸಂದೇಶ ಕೊಡಬೇಡ ಹೌದಿಲ್ಲ ಮತ್ ಸರ್ಕಾರಕ್ಕೆ ಲಾಭ ಹೆಂಗ ಆಗ್ಬೇಕ್ರಿ ನಾವಿಲ್ಲೇ ಆ ಕಡೆ ಕಡೆ ಈ ಕಡೆ ಕಡೆ ನೋಡ್ದವ್ ಹಿಂಗಂದಿ ಇರ್ಲಿ ಆ ಪಾಲ್ತ ವಿಷಯ ಮಾತಾಡಕತ್ರ ಬಾಳ ಆಗುತ್ತದ ಅದು ಇನ್ನು ಆ ಒಂದೇ ಮಾತಿಗೆ ಮತ್ತೆ 5 ನಿಮಿಷ ಟೈಮ್ ಹೋಗ್ತದ ಮಲ್ಲು ಇರ್ಲಿ ಇರ್ಲಿ ವಿಷಯಕರಿ ಬರ್ರಿ ವಿಷಯಕರ ಸರ್ಕಾರ ಕಲಾವಂತ್ರಿ ಒಂದ್ ಎರಡೇ ಮಾತು ಮಾತಾಡಿದೆ ಹೇಳಿದನ ಏನ್ ಹೇಳಿದ್ರಿಪ್ಪ ಎರಡೂ ಮಕ್ಕಳು ತಮ್ಮ ಊರಿಗೆ ಬಂದವ ಅದು ನಮ್ಮ ಮನೆ ಮಕ್ಕಳು ನಮ್ಮ ಮನೆಯ ಮಕ್ಕಳು ನಮ್ಮ ಮನ್ಯಾಗ ನಾವು ಊಟ ಮನೆ ತಿಳ್ಕೊಂಡು ನಮ್ಮ ಮಕ್ಕಳು ಹಟ್ಟಿನ ತುಂಬಿರ್ತೇವೆ ಎರಡೂ ಮಾಡಿದ್ರೆ ಮಟ್ಟ ಮನೆ ಒಳಗೆ ಕುಳಿಸ್ಯಾರ ಆದ್ರೆ ನಮ್ಮ ನಮ್ಮಲ್ಲಿನ ಜಗಳದ ನಮ್ಮ ನಮ್ಮಲ್ಲಿನ ವೈರತ್ವದ ಅವನ್ ತಿಳ್ಕೊಂಡು ಒಂದ್ ಎರಡು ಮಾತು ಹೇಳಿದ್ದೆ ಹೇಳಿದಾರಲ್ಲ ಇದು ಮಾತು ಹೇಳಿದೆವು ಆ ಮಾತಿಗೆ ಏನು ಹೊಳ್ಳಿ ಮಾತಲ್ಲ ಆ ಮಾತಿಗೆ ಏನಾದ್ರೂ ಮತ್ತೆ ಅವ್ರಿಗೆ ನಮಗೆ ಗರ್ಷಣೆ ಬೀಳ್ತಿತ್ತು ಜಗಳ ಆಗ್ತಿತ್ತು ಜಗಳ ಆಗ್ತಿತ್ತು ಮಾತಿನ ರುಚಿ ಆಗ್ತಿತ್ತು ಯುದ್ಧ ಸಿಗ್ತಿತ್ತು ನಮ್ಮ ಅಣ್ಣನ ಕಡೆಯಿಂದ ಸಿಗ್ತಿತ್ತು ಸಿಗ್ತಾ ಇದ್ದೆ ತಿಳ್ಕೊಂಡು ಏನೋ ಮಾತಾಡಿದ್ದೆ ಅಣ್ಣಗಳು ಯಾಕೋ ಮಾತಾಡಲಿಲ್ಲ ತಮ್ಮ ಹೌದಿಲ್ಲ ಯಾಕೋ ಮಾತಾಡಿಲ್ಲ ಅದಕ್ಕೆ 1000 ವರ್ಷದ ಸಾವು ತಪ್ಪಂಗಿಲ್ಲ 100 ವರ್ಷನ ಬ್ಯಾರೆ ಗೊತ್ತಪ್ಪ ತಮ್ಮಗಳು ಇವತ್ತು ಬ್ಯಾರಿ ಕೊಡ್ತಾರೋ ಏನೇನಾದ್ರು ಕೂಡಿ ಜಕ್ಕೊಂಡು ಹೋಗ್ತಾರೋ ಪದಮುಗೊಂಡ್ರಲ್ಲಿ ಹ್ಯಾಂಗ ಹೊರಗೆ ಹಾಕಿರ್ಲ ಹಂಗ ನಮಗೂ ಹೊರಗೆ ಹಾಕ್ತಾರೋ ಹಂಗ ಹೊರಗೆ ಹಾಕ್ತಾರೋ ಏನು ಮನ್ಯಾಗ ಇಟ್ಕೋತಾರ ಅಂತೇಳಿ ಒಂದೇ ಮಾತು ದೈವಕ್ಕೆ ಇಟ್ಟ ವಿಷಯ ಇಟ್ಟಿದ್ದೇನ ಹೊರಗೆ ಹಾಕರು ನಮಗೂ ಪಾಡೆ ಮಂಗಳವಾರ ಪೊಲೀಸ್ ಸ್ಟೇಷನ್ ಹೋಗಿ ಆಸ್ತಿ ತಗೋದು ಕೂಡಿ ಅಂದ್ರ ಕೂಡಿ ಅಂದ್ರ ಸುಮ್ಮ ಕಾರವಾರ ನಮ್ ಕೈ ತಗೊಂಡು ಅದಕ್ಕಾಗಿ ಹೌದು ವಿಷಯ ಮಾತಾಡ್ದಿಕ್ಕರೆ ಅದಕ್ಕೆ ಅನ್ನಗಳ ಕಡೆ ಏನು ಮಾತಾಡ್ಲಿಲ್ಲ ಮಾತಾಡ್ಲಿಲ್ಲ ಮಾತನಾಡಲಾರ್ದೆ ಒಂದು ವಿಷಯ ಇಟ್ಟ ಸಂಕಲ್ಪ ಮತ್ತು ವಿಕಲ್ಪ ಅದ ಯಾವ ವಿಷಯ ಹಿಡಿದಾರಿಪ್ಪ ಸಂಕಲ್ಪ ವಿಕಲ್ಪದಲ್ಲ ವಿಷಯ ಹಿಡಿದ್ರೆ ಅವ್ರು ಸಂಕಲ್ಪದ ವಿಷಯ ನನಗಿರ್ಲಿ ವಿಕಲ್ಪದ ವಿಷಯ ಸರ್ಜೋಡಿ ಕಲಾವಂತರಿಗಿರ್ಲಿ ಹೌದೌದು ಅವ್ರು ಹೇಳಿದ್ರು ಏನ್ ಹೇಳಪ್ಪ ಯೋಳತ್ತಲ್ಲಿ ಗುರು ಸೊನ್ನಾರಸಿದ್ದನಲ್ಲಿ ಮುಂದ ನನ್ನಪ್ಪ ದುಃಖಪ್ರಾಯ ಆಗಿರ್ತಕ್ಕಂಥವ ಪ್ರಾಣ ಬಿಲ್ವಾಡಪುರದಲ್ಲಿ ಆಗಿರ್ತಕ್ಕಂತ ತಪಸ್ವರಿ ಮಾಡಿ ಆತ ಜ್ಯೋತಿ ಜಕರಾಯ ಮಾಳೆಗರನ್ನ ಪಡ್ಕೊಂಡ್ರೆ ಇದು ಸಂಕಲ್ಪದಿಂದ ಏನೇನು ಇತಿಹಾಸಗಳನ್ನ ಮಾತಾಡಿ ಹೋದ್ರತಮ್ಮ ಹೇಳಿ ಹೋದ್ರು ಹೌದಿಲ್ಲ ಹೌದು ನೀವು ಏನ್ ಸಂಕಲ್ಪ ಮಾಡ್ಕೋತಿರ್ಲ ಹೌದು ಅದೆಲ್ಲ ನಿಮ್ದು ವ್ಯರ್ಥ ಆಗ್ತದ ವ್ಯರ್ಥ ಮಾಡುದು ನಮ್ದು ವಿಕಲ್ಪ ವಿಕಲ್ಪ ಮೊದಲು ಸಂಕಲ್ಪ ವಿಕಲ್ಪ ಅಂತ ಮೊದಲಿಗೆ ಜನರಿಗೆ ತಿಳಿಬೇಕಾಗ್ಯದ ಸಂಕಲ್ಪ ಅಂದ್ರೆ ಏನು ವಿಕಲ್ಪ ಅಂದ್ರೆ ಆ ಸಂಕಲ್ಪ ಅಂದ್ರೆ ಮನದಾಗ ನಾವು ತಿಳ್ಕೊಂಡ್ ಅದ್ ಹಂಗಾಗುತ್ತೀನಿ ಇವತ್ತು ನಾ ಹುಳಜಂತಿ ಗ್ರಾಮಕ್ಕೆ ಹೋಗ್ತಂತೆ ಮೊದಲು ಅಡ್ವಾನ್ಸ್ನೆ ಮನದಾಗ ವಿಚಾರ ಮಾಡು ನಾ ಇವತ್ತು ಮುಖ್ಯಮಂತ್ರಿ ಆಗ್ತೀನಿ ಇದು ಸಂಕಲ್ಪ ಇದು ನಮ್ದು ಆತ್ಮದನ ಮಾತ ಆತ್ಮದನ ಇವತ್ತು ಪ್ರಧಾನಮಂತ್ರಿ ಆಗ್ತೀನಿ ಇವತ್ತು ನಾನು ನೌಕರಿ ಹಿಡಿತೀನಿ ಅಕಸ್ಮಾತ್ ಆಗ್ಲಿಕ್ಕಂದ್ರೆ ವಿಕಲ್ಪ ಅದು ಅದು ನೆರವೇರಿಕಂದ್ರೆ ವಿಕಲ್ಪ ಹೌದಿಲ್ಲ ನೀವೇನು ಸಂಕಲ್ಪ ಮಾಡಿರಲ್ಲ ಆ ಸಂಕಲ್ಪ ಮಾಡಿದ್ದು ಫೇಲ್ ಆಗ್ಯದ ಹೆಂಗ್ ಫೇಲ್ ಆಗ್ಯದ್ರಿಪ್ಪ ನಮಗೆ
ವಿಕಲ್ಪ ಅಲ್ಲಿ ನಮ್ಮ ವಿಕಲ್ಪದ ಹಾದಿ ಅಲ್ಲಿ ಕರೆಕ್ಟ್ ಅದ ಹಿಡ್ದದ ಹೆಂಗ್ರಪ್ಪ ಯಾರ ಕಳವೆ ನಾರಾಯಣ ಗೌಡ ಹೌದು ಹೆಣ್ಣು ಒಟ್ಟರೆ ಗಂಡಿಗೆ ಮೂಲ ಆಗ್ತದ ಗಂಡ ಒಟ್ಟರೆ ಹೆಣ್ಣಿಗೆ ಮೂಲ ಆಗ್ತದೆ ತಿಳ್ಕೊಂಡು ತಂಗಿಗೆ ಬನ್ಕಿ ಬುತ್ತ ವಿಷಯ ಬರೆಸ್ಕೊಳಿಸಿದ ಮನದಾಗ ಸಂಕಲ್ಪ ಮಾಡ್ಕೊಂಡು ಮನದಾಗ ಸಂಕಲ್ಪ ಮಾಡ್ಕೊಂಡ ಹೌದು ಅವನು ಹೊಟ್ಟೆ ಆಗಿರ್ತಾನಪ್ಪ ಲಿಂದು ಬಿರವನವರು ತಾಯಿ ಹೇಳದ ಏನಂತಾರೆ ನಿಮ್ಮ ಅಣ್ಣ ಕುಲಕಂಠ ಬಾಳ ಕೆಟ್ಟವನ ಬಾಳ ದುಷ್ಟನ ಹೌದು ಬಂದಿರತಕ್ಕಂತ ಬಂಕಿ ಬುತ್ತ ವಿಷಯ ಐತಿ ಊಟ ಮಾಡಬೇಡ ಅಂತೇಳಿ ಬಿರಣಿಗೆ ಹೊಟ್ಟಾಗಿರ್ತ ತಾಯಿಗೆ ಮಾತು ಹೇಳಿದ ಹೌದು ಇಲ್ಲೂ ಕೂಡ ನೀವು ಸಂಕಲ್ಪ ಮಾಡಿರ್ಲ ಇಲ್ಲಿ ಫೇಲ್ ಆಯ್ತು ನಿಮ್ ಸಂಕಲ್ಪ ಫೇಲ್ ಆಯ್ತು ಹೌದಿಲ್ಲ ಹೌದು ಮುಂದೆ 9 ದಿನ ನವಮಾಸ ತುಂಬಿದ ಸೂರಾಮದೇವಿಗೆ ಒಟ್ಟು ಆವಾಗ ಕಳೆದ ಮತ್ತೆ ಮನದಾಗ ಸಂಕಲ್ಪ ಮಾಡ್ಕೊಂಡ ಮತ್ತೆ ಮಾಡಿ ಏನ್ ಮಾಡುವ ಸೂಲಿಗಿತ್ತಿ ಸುಬ್ಬನ ಹಿಡು ನಾಗವನ ಕೊಟ್ಟು ಕಳಿಸಿದಾಗ ತಂಗಿ ಹೊಟ್ಲೆ ಗಂಡರ ಹುಟ್ಲಿ ಹೆಣ್ಣರ ಹುಟ್ಲಿ ಹೊಟ್ಟೆ ತಕ್ಷಣ ಕುತ್ತಿಗೆ ಹೆಚ್ಚಿಗೆ ಬರ್ರಿ ಒಂದು ಬರ್ರಿ ಇತ್ತು ಇಲ್ಲೂ ಸಂಕಲ್ಪ ಮಾಡಿ ಸೂಲಿಗಿತ್ತಿ ಸುಬ್ಬನ ನಡ ಹಿಡ ನಾಗವನ ಕೊಟ್ಟು ಕಳಿಸಿದ ಕಳವಿ ನಾರಾಯಣ ಗೌಡ ಹೌದೌದು ಅವನ ಸೂಲಿಗಿತ್ತಿ ಸುಬ್ಬ ಬಂದು ಯಾಕಪ್ಪ ಅಂದ್ರೆ ಒದ್ದು ಬಾಳೆತನ ಮಾಡ್ಕೊಳ್ಳುವಾಗ ಬಾಳೆತನ ಮಾಡುವಂತ ಸಂದರ್ಭದ ನಾಗವನ್ ನಡಾ ಮುರಿದ ಸೂಲಿಗಿತ್ತಿ ಸುಬ್ಬನ ಒದ್ದ ಹಲ್ಲು ಮುರಿದು ಬೀರಣದೇವರು ತಾಯಿ ಗರ್ಭದ ಜಿಗದ ಹೊರಗೆ ಬಂದ ಭೂಮಿಗೆ ಬಿದ್ದ ನೀವೇನು ಕಳವಿ ನಾರಾಯಣ ಗೌಡ ಏನು ಕೊಲ್ಲತ್ತು ಕಳಿಸಿದ್ಲ ಇವನ ಇಲ್ಲೂ ಸಂಕಲ್ಪ ಮಾಡಿ ಕಳಿಸಲಕ್ಕರ ಇಲ್ಲೂ ನಿಮ್ ಸಂಕಲ್ಪ ಫೇಲ್ ಆಯ್ತು ಯಾಕೆ ಫೇಲ್ ಆಯ್ತು ಸಂಕಲ್ಪ ಮಾಡ್ಕೊಂಡಿದ್ದು ಕರೆ ಇದ್ರೆ ಯಾಕೆ ಫೇಲ್ ಆಯ್ತು ಯಾಕೆ ಫೇಲ್ ಆಯ್ತು ಇನ್ನು ಮುಂದ ಮುಂದೆ ಅಲ್ಲಿದ್ರು ಕೂಡ ಮುಂದೆ ಹೊಟ್ಟೆ ಬಂದ ಬೀರಣ್ಣ ಹೊಟ್ಟೆ ಬಂದ ಮೇಲೆ ಅನ್ನ ಕಳವಿ ನಾರಾಯಣ ಗೌಡ ಸ್ವತಃ ಜ್ಯೋತಿಷಿಗಾರ ರೂಪದಾಗ ತಂಗಿಯ ಮಗನ ಭವಿಷ್ಯ ಹೇಳಕ್ ಬಂದ ಅರೇಣ ಕಸುಟ್ಟೆ ಮನದಾಗ ಸಂಕಲ್ಪ ಮಾಡ್ಕೊಂಡ ಮಂಗ ಮಾಡ್ಕೊಂಡು ಹೇಳ್ತಿದ್ದ ಓಣ್ಯಾಗ ಏನತ್ತೇಳಿ ಈ ಓಣೆ ಈ ಊರಾಗ ಒಂದು ಕೂಸುಟ್ಟೆ ಕೂಸಿನಿಂದ ಕೇಳೈತಿ ಬಂದು ಬರ ಕೇಳೈತಿ ಆಯ್ತಾ ರಾಮಾಜಿನ ಹುಟ್ಟಿದ್ರು ಕೂಸಿಗೆ ಕೇಳೈತಿ ಆದ್ರೆ ಈ ಕಾಸು ಬಿದ್ದ ಸ್ವಾಧರ್ಮವಾಗ ಬರ್ನೈತಿ ಅಂತಕ್ಕಂತ ಮಾತನ್ನ ಕಳವಿ ನಾರಾಯಣ ಗೌಡ ಜ್ಯೋತಿಷಿಗ ರೂಪದಾಗ ತಾಯಿ ಸೂರಾಮದೇವಿಗೆ ಸಂಕಲ್ಪ ಮಾಡಿ ಮಾತು ಹೇಳಿದ ಭವಿಷ್ಯ ಹೇಳದ ಸಂಕಲ್ಪ ಮಾಡಿ ಇಲ್ಲೇ ಭವಿಷ್ಯ ಹೇಳದಕ್ಕರೆ ಆದ್ರೆ ಮುಂದೆ ಬೀರದೇವ್ರ ಮುಂದೆ ಬೀರದೇವ್ರು ಕೊಲ್ಲಬೇಕಂತ ಏನೇನೋ ಮಾಡಿದಕ್ಕರೆ ಆದ್ರೆ ನೀವು ಮಾಡಿರ್ತಕ್ಕಂತ ಸಂಕಲ್ಪ ಯಾಕೆ ನಿಮ್ದು ಫೇಲ್ ಆಯ್ತು ಸಂಕಲ್ಪ ಶ್ರೇಷ್ಠಿದೆ ಕರೆ ಅದು ಮನದಾಗ ಇಟ್ಕೊಂಡು ಮಾಡಿದೆ ಕರೆ ಆದ್ರೆ ಆ ವಿಷಯ ಫೇಲ್ ಆಗಬಾರ್ದು ಫೇಲ್ ಆಗಬೇಕಾಗಿತ್ತು ಬೀರದೇವ್ರ ಧರಿಸಿ ಉಳಿಬಾರ್ದಾಗಿತ್ತು ಒಂದು ಬೀರಣ್ಣದೇವರು ಕಾರು ಕೊಲ್ಲಿಗೆ ಕಂಚಾಲ ಅಲೋ ಬರ್ದಾಗ ಬೀರಣ್ಣದೇವರು ತೊಟ್ಲ ಕಟ್ಟಿ ಬಂದ್ರೆ 7 ಮಂದಿ ದೈತ್ರ ಕೈ ಕೊಟ್ಟು ಅದು ಅವ ಅಕ್ಕನ ಮೈ ಹಣ ಕೈ ಕೊಟ್ಟ ಅದೇ ಕಾರರುದ್ರ ಭೂಮಿ ಕೊದಲಿಗೆ ನಿಂದನ ಮನೆ ಕೋದಂತ ಸಂದರ್ಭ ಮಾಯಕ್ಕದ ಬೀರಣ್ಣದೇವರು ಸಿಕ್ಕ ಮೇಲ ಇದು ವಿಕಲ್ಪದ ಹಾದಿ ಹೌದೌದು ನೀವೇನು ಸಂಕಲ್ಪ ಮಾಡಿದ ಕಡೆ ಸಂಕಲ್ಪ ಎಲ್ಲಾ ಫೇಲ್ ಆಯ್ತು ವಿಕಲ್ಪದ ಹಾದಿ ಹಿಡಿದ ನೀವು ಸಂಕಲ್ಪ ಮಾಡ್ಕೊಂಡದ್ದು ಯಾಕೆ ಫೇಲ್ ಆಯ್ತು ಮುಂದಿನ ಸಂತಿಗೆ ಮಾತಾಡ್ರಿ ನಿಮ್ಮ ಕನಸು ಯಾಕೆ ನನಸ್ಸು ಆಗ್ಲಿಲ್ಲ ಮನಸ್ಸು ಯಾಕೆ ಕಟ್ಕೊಂಡದ ನನಸ್ಸು ಯಾಕೆ ಆಗ್ಲಿಲ್ಲ ಹೌದು ಹೌದಿಲ್ಲ ಅಂತಕ್ಕಂತ ಮಾತನ್ನ ಹೇಳುತ್ತಾ ಬಾಳೇನ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವ್ಯಾಸರ ಹೋಗೋದು ಬೇಡ ಹೌದು ಪ್ರಶ್ನೆ ಸಾಕು ಅನ್ನ ಮಾತ ಕತಿಗಳು ಹೇಳ್ಕೊತಾರ ಮಾತು ಬರ್ತಾವ್ರ ಏನು ಹೇಳ್ತಾರಲ್ಲ ಅವ್ರ 3-4 ಇದೇ ವಿಷಯದಾಗ ಅಡುಕಿಟ್ಟು ಮಾತಾಡಿನಿ ಆ ಅಡುಕು ವಿಷಯ ಏನ್ ಮಾತಾಡ್ತಾರ ಮಾತಾಡಲಿ ಆಕೆ ನುಡಿ ಚಾಲ ಹಾಡಿ ಹಾಡಿ ಸರ್ಜುಡುಕಲ ಅಂತ ಪಾಳೆ ಕೊಟ್ಟು ಆಯ್ತಾಯ್ತು.